ನಮಸ್ಕಾರ ಸ್ನೇಹಿತರೆ, ಸಿಂಪ್ಲಿ ವಿತ್ ಸೌಮ್ಯ ರೆಸಿಪೀಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ನಮ್ಮ ಉತ್ತರ ಕರ್ನಾಟಕದಾಗ ಕಾಮನ್ ಆಗಿ ಮಾಡುವಂತಹ ಟಮಾಟಿ ಸಾರು ಹೆಂಗೆ ಮಾಡೋದು ಅಂತ ತೋರಿಸ್ಕೊಡಕತ್ತೇನಿ. ನಿಮಗೆಲ್ಲ ಅನ್ಸತ್ತಿರ್ಬೋದು ಟಮಾಟಿ ಅಂದರೆ ಏನಪ್ಪ ಅಂತೇಳಿ. ಹಳ್ಳಿ ಭಾಷೆ ಒಳಗೆ, ಆಡು ಭಾಷೆ ಒಳಗೆ ಟಮಾಟಿ ಅಂತಾರೆ ಟೊಮ್ಯಾಟೋಗ. ಬರ್ರಿ ಈಗ ಫಟಾಫಟ್ಟಾಗಿ ಟೊಮ್ಯಾಟೊ ಸಾರನ್ನು ಹೆಂಗೆ ಮಾಡೋದು ಅಂತ ನೋಡೋಣ. ಭಾಳ ಈಸಿ ಮೆಥಡು, ಸಿಂಪಲ್ಲಾಗಿ ಮಾಡ್ಕೋಬೋದು. ನಮಗೇನು ಸಾರು ಮಾಡಬೇಕು ಅಂತ ಐಡಿಯಾ ಇರಲಿಲ್ಲ ಅಂದರೆ ಇದನ್ನು ಫಟ್ ಅಂತ 5 ನಿಮಿಷ ಮಾಡ್ಕೊಂಬಿಡ್ಬೋದು. ಈಗ ತಡ ಮಾಡೋದು ಬೇಡ, ಲಘು ಲಘುನ ಟಮಾಟಿ ಸಾರು ಹೆಂಗೆ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮೊದಲು ನನ್ನ ಚಾನಲ್ನ ಯಾರ್ಯಾರು ಫಸ್ಟ್ ಟೈಮ್ ನೋಡಾಕತ್ತೀರಿ, ಸಬ್ಸ್ಕ್ರೈಬ್ ಮಾಡ್ಕೋರಿ. ಹಂಗೆ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಾಕತ್ತವ್ರೆಲ್ಲರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು ಅಂತ ಹೇಳ್ತಾ ಟಮಾಟಿ ಸಾರು ಹೆಂಗೆ ಮಾಡೋದು ಅಂತ ನೋಡೋಣ ಬರ್ರಿ. ನಾನೀಗ ಟೊಮೆಟೊ ಸಾರು ಮಾಡೋಕ್ಕೆ 4 ಟೊಮೆಟೊ ಚೆಂದಾಗಿ ತೊಳ್ಕೊಂಡು ನೋಡಿರಿ ಕುಕ್ಕರ್ನಾಗ ಕುದಿಯಕ್ಕೆ ಇಟ್ಕೊಳಕತ್ತೇನೆ. 1.5 ಗ್ಲಾಸಷ್ಟು ನೀರು ಸಾಕು. 1.5 ಗ್ಲಾಸಷ್ಟು ನೀರು ಹಾಕ್ಕೊಂಡು ಈಗ ನಾನು 1-3 ಸೀಟಿ ಹೊಡೆಸ್ಕೊಳಕತ್ತೇನೆ. ಟೊಮೆಟೊವನ್ನು ಕುದಿಯೋಷ್ಟೊತ್ತಿಗೆ ನಾನಿಲ್ಲಿ 1/10 ಎಸಳಷ್ಟು ಬೆಳ್ಳುಳ್ಳಿನ ಜಜ್ಕೊಳಕತ್ತೇನೆ ನೋಡಿರಿ. ಫುಲ್ ಪೇಸ್ಟ್ ಆಗಬಾರ್ದು, ಅರ್ಧಂಬರ್ಧ ಜಜ್ಕೋಬೇಕು ನೋಡಿರಿ. ಈಗ ಜಜ್ಕೊಂಡಿರೋ ಬೆಳ್ಳುಳ್ಳಿನ ಒಂದು ಪ್ಲೇಟ್ನಾಗ ತಕ್ಕೊಳಕತ್ತೇನೆ. ನಾನೀಗ ಹಸಿ ಕೊಬ್ಬರಿನ ಕುಟ್ಕೊಳಕತ್ತೇನೆ ನೋಡಿರಿ. ನಿಮ್ಮ ಹತ್ರ ಕಲ್ಲಿಲ್ಪ, ನೀವು ಕುಟ್ಕೊಳ್ಳೋದು ಬೇಡ ಅಂದ್ರೆ ನೀವು ತುರಿಯೋ ಮನೆಯೊಳಗೆ ತುರ್ಕೊಂಬಿಡ್ಬೋದು. ಹಸಿ ಕೊಬ್ಬರಿ ಏನು ಫುಲ್ ಪೇಸ್ಟ್ ಆಗೋದೇನು ಬೇಡ, ತರಿ ತರಿಯಾಗಿ ಜಜ್ಕೊಂಡ್ರೆ ಸಾಕು ನೋಡಿರಿ. ಈ ಥರ ಪೂರ್ತಿ ಪೇಸ್ಟ್ ಆದ್ರೂ ಚಲೋ ಆಗಂಗಿಲ್ಲ, ಈ ಥರ ಜಜ್ಕೋಬೇಕು. ಇದನ್ನು ಒಂದು ಪ್ಲೇಟ್ನಾಗ ಈಗ ನಾನು ತಕ್ಕೊಂಡು ಇಟ್ಕೊಳಕತ್ತೇನೆ ನೋಡಿರಿ. ಈಗ ಟೊಮೆಟೊನ ಕುದ್ದವು, ನಾನು 3 ಸೀಟಿ ಹೊಡೆಸ್ಕೊಂಡಿದ್ದೆ ನೋಡಿರಿ. ಈ ಥರ ಚೆಂದಾಗಿ ಕುದ್ದವು, ಇದ್ರ ಸಿಪ್ಪಿ ಎಲ್ಲ ತಕ್ಕೊಳಕತ್ತೇನೆ ನಾ. ಈಗ ಟೊಮೆಟೊ ಹಣ್ಣಿನ ಸಿಪ್ಪಿ ನಮ್ಮ ಕಿಡ್ನಿಗೆ ಒಳ್ಳೇದಲ್ಲ ಅಂತ ಹೇಳ್ತಾರೆ, ಸೊ ಹಂಗಾಗಿ ಟೊಮೆಟೊ ಎಲ್ಲ ಚೆಂದಾಗಿ ಕುದಿಸ್ಕೊಂಡು ಈಗ ಸಿಪ್ಪಿ ಎಲ್ಲ ತಕ್ಕೊಳಕತ್ತೇನೆ. ಹಂಗೆ ಟೊಮೆಟೊ ಭಾಳ ಬಿಸಿ ಇದ್ದು ಕೈಯಿಂದ ಕಿವುಚ್ಕೊಳಕ್ಕೆ ಆಗವಲ್ತಾಗಿತ್ತು, ಸೊ ಹಂಗಾಗಿ ಸ್ಮ್ಯಾಶರ್ಲೆ ಎಲ್ಲ ನಾನು ಕಿವುಚ್ಕೊಳಕತ್ತೇನೆ. ಟೊಮೆಟೊ ಹಣ್ಣು ಕಿವುಚ್ಕೊಳ್ಳೋದೆಲ್ಲ ಆದಮೇಲೆ ನೋಡಿರಿ, ನಾನೀಗ ಟೊಮೆಟೊ ಸಾರಿಗೆ ಒಗ್ಗರಣೆ ಹಾಕ್ಕೊಳಕತ್ತೇನೆ. ಒಂದು ದೊಡ್ಡ ಚಮಚದಷ್ಟು ಎಣ್ಣೆ ಹಾಕ್ಕೊಂಡೇನು ನೋಡಿರಿ. ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ ಹಾಕ್ಕೊಳಕತ್ತೇನೆ, ಮತ್ತು ಜೀರಿಗೆ, ಮತ್ತು ಸ್ವಲ್ಪ ಕರಿಬೇವು ಹಾಕ್ಕೊಳಕತ್ತೇನೆ, ಮತ್ತು ಕುಟ್ಕೊಂಡು ಇಟ್ಕೊಂಡಿದ್ದು ಬೆಳ್ಳುಳ್ಳಿ ಹಾಕ್ಕೊಂಡೇನಿ. ಎಲ್ಲ ಒಗ್ಗರಣೆ ಚೆಂದಾಗೆ ಮಿಕ್ಸ್ ಮಾಡ್ಕೋಬೇಕು. ನಾನೀಗ ಮಸಾಲೆ ಖಾರ ಹಾಕ್ಕೊಳಕತ್ತೇನೆ. ನಿಮ್ಮ ಹತ್ರ ಮಸಾಲೆ ಖಾರ ಇಲ್ಲಾಂದ್ರೆ ರಸಂ ಪುಡಿ ಹಾಕಿದರೆ ಇನ್ನೂ ಟೇಸ್ಟ್ ಆಕೈತೆ ಅದು ಸಹಿತ. ಎಲ್ಲ ಒಗ್ಗರಣೆಗೆ ಬಡಿಸ್ಕೊಂಡಾದ್ಮೇಲೆ ಸ್ವಲ್ಪ ಅರಿಶಿನ ಹಾಕ್ಕೊಳಕತ್ತೇನೆ. ಮಸಾಲೆ ಖಾರದ ಪುಡಿ ಒಗ್ಗರಣೆ ಹಾಕಿದರೆ ಟೇಸ್ಟ್ ಚಲೋ ಬಿಡ್ತೈತಿ, ಹಾಗಾಗಿ ನಾನು ಒಗ್ಗರಣೆ ಹಾಕ್ಕೊಂಡೇನಿ. ನೆಕ್ಸ್ಟ್ ಈಗ ನಾನು ಕಿವುಚ್ಕೊಂಡು ಇಟ್ಕೊಂಡಿರೋ ಟೊಮೆಟೊ ಹಣ್ಣೆಲ್ಲ ಹಾಕ್ಕೊಂಡೇನು ನೋಡಿರಿ. ಒಗ್ಗರಣೆ ಹಾಕೋ ಮುಂದೆ ಈ ಥರ ಪ್ಲೇಟ್ ಮುಚ್ಚಿರ ಖಾಟೆಲ್ಲ ಹೊರಗಡೆ ಸಿಡಿಯೋಂಗಿಲ್ಲ, ಸೊ ಹಂಗಾಗಿ ಪ್ಲೇಟ್ ಮುಚ್ಚಿದ್ದೆ ನಾನು. ಈಗ ನಾನೀಗ ನೋಡಿರಿ ನೀರನ್ನು 1-2 ಗ್ಲಾಸಷ್ಟು ಹಾಕ್ಕೊಳಕತ್ತೇನೆ. 2-3 ಗ್ಲಾಸಷ್ಟು ನೀರು ಹಾಕ್ಕೊಂಡೇನಿ. ಇದನ್ನು ಚೆಂದಾಗಿ ಕುದಿಸ್ಕೋಬೇಕೀಗ ನೋಡಿರಿ. ನಿಮ್ಗೆ ಮಸಾಲೆ ಖಾರನ ಬೇಕಂತೇನಿಲ್ಲ, ರಸಂ ಪುಡಿ ಹಾಕ್ಕೊಂಡ್ರೂ ಭಾಳ ಟೇಸ್ಟ್ ಆಕೈತಿ ನೋಡಿರಿ. ಈಗ ನಾನು ಸ್ವಲ್ಪ ಬೆಲ್ಲ ಹಾಕ್ಕೊಳಕತ್ತೇನೆ, ರುಚಿಗೆ ತಕ್ಕಷ್ಟು ಉಪ್ಪು. ಹಂಗೆ ಕುಟ್ಕೊಂಡು ಇಟ್ಕೊಂಡಿರೋ ಕೊಬ್ಬರಿ ಹಾಕ್ಕೊಳಕತ್ತೇನೆ, ಹಸಿ ಕೊಬ್ಬರಿನ ಕುದಿಯೋ ಮುಂದೆ. ಕುದಿ ಮುಂದೆ ಹಾಕ್ಕೊಂಡ್ರೆ ಒಂಥರ ಅದು ಘಮ ಚಲೋ ಬಿಡ್ತೈತಿ, ಫ್ಲೇವರ್ ಚಲೋ ತೆಗೆಬಿಡ್ತೈತಿ. ಐದಾರು ನಿಮಿಷ ಚೆಂದಾಗಿ ಟಮಾಟಿ ಸಾರು ಕುದಿಬೇಕು ರೀ. ಇದು ಕುದ್ಮೇಲೆ ನಾನೀಗ ಲಾಸ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಳಕತ್ತೇನೆ ನೋಡಿರಿ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಇನ್ನು ಸಾರು ಕೆಲಸ ಮುಗೀತು. ರುಚಿ ರುಚಿಯಾಗಿರೋ ಟಮಾಟಿ ಸಾರು ರೆಡಿ ಆಯ್ತು ನೋಡಿರಿ. ಬರೀ 5 ನಿಮಿಷದಾಗ ನೀವು ಪಟ್ ಅಂತ ಮಾಡ್ಕೋಬೋದು. ಇವತ್ತಿನ ಈಸಿ ರೆಸಿಪಿ ಟಮಾಟಿ ಸಾರನ್ನು ನೀವು ಟ್ರೈ ಮಾಡಿ ನೋಡಿರಿ. ಹಂಗೆ ಏನು ಅನ್ನಿಸ್ತು ಅಂತೇಳಿ ಮರ್ಯಾದ ಕಮೆಂಟ್ಸ್ ಬಾಕ್ಸಾಗ ತಿಳಿಸ್ರಿ. ಮತ್ತೆ ಸಿಗೋಣ ಮತ್ತೊಂದು ಹೊಸ ರೆಸಿಪಿ ಜೋಡಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ರೀ, ಶರಣ್ ರೀ.